ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮ ಮನೆಯಲ್ಲಿ ಪ್ರತಿ ಕ್ಷಣ ಏನ್ ನಡೀತಾ ಇದೆ, ಲೀಲಾ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಳೆ, ಎಲ್ಲಾ ವಿಷಯನೂ ನನಗೆ ಗೊತ್ತಾಗ್ತಿರ್ಬೇಕು. ಅದನ್ನ ನಾನು ನೋಡ್ಕೊಳ್ತೀನಿ. ಆದ್ರೆ ನನ್ನ ಕಂಡಂದೇ ಪ್ರಾಬ್ಲಮ್ ಅಮ್ಮ, ಅವ್ರ ಕಣ್ಣು ತಪ್ಪಿಸಿ ನಿಂಗೆ ಫೋನ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ನಾನೇನಾದರೂ ಸಿಕ್ಕಾಕೊಂಡ್ರೆ ಕಿಚನಲ್ಲೇ ಚಿಕ್ಕನಾಗೋಗ್ತೀನಿ. ಆದರೂ ಪ್ರಾಣ ಭಯ ಬಿಟ್ಟು ನಿನಗೋಸ್ಕರ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದೀನಿ. ಇದಕ್ಕೇನು ಕೊಟ್ಟರು ಕಡಿಮೆನೆ, ಕೊಡೋದ್ರಲ್ಲಿ ಒಂದು ಹಿಡಿ ಜಾಸ್ತಿ ಕೊಟ್ಟರೆ ಅನುಕೂಲ. ಯಾಕೇಡೋ, ನನ್ನ ಸಾಕು ಮಗಳನ್ನ ಮೀರಿ ನಿನಗೆ ಸಹಾಯ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ. ಸರಿ ಆಂಟಿ, ಸರಿ ನಮ್ಮ. ದುರ್ಗಾ ಹೋದ್ಲು ಅಂತ ಬಲ್ಲ, ಯಾರು ಹೋಗ್ಲಿ ಯಾರು ಬರ್ಲಿ, ನನಗೆ ಮಾತ್ರ ರಾಮ ಬರ್ತಾನೆ ಇರಬೇಕು. ಕೌಸಲ್ಯ, ಹೇಳ್ರಿ. ಹೇಳ್ಬೇಕಾ? ಏನ್ ಹೇಳ್ಬೇಕು? ಬುದ್ಧಿ ಕಲ್ತಿಲ್ವಾ ನೀನ್ ಇನ್ನು, ಅಥವಾ ಇನ್ನೊಂದ್ಸಲ ಕಲ್ಸ್ಬೇಕಾ? ಯಾಕ್ರಿ ಈಗ ಅಂತ ಇದ್ದೀರಾ? ಅದು ಮಾತಾಡ್ಬೇಡ ನೀನು. ಈಗ ಸರಿ ಹೋಗ್ತೀಯಾ, ಇನ್ನೊಂದ್ ಕ್ಷಣದಲ್ಲಿ ಸರಿ ಹೋಗ್ತೀಯಾ ಅಂತ ನಾನು ಕಾಯ್ತಾ ಇದ್ರೆ ಬುದ್ಧಿ ಕಲಿಯೋದೇ ಇಲ್ಲ, ಬೇರೆ ದಾರಿನೇ ತೋರಿಸ್ಬೇಕು ನಿನಗೆ. ರೀ, ನೀವೇ ಹೇಳಲ್ವಾ ನನ್ನ ಹೆಂಡತಿ ಒಳ್ಳೆಯವಳು, ಸ್ವಲ್ಪ ಹಠ ಮಾರಿ ಅವಳು ಸ್ವಲ್ಪ ತಿದ್ಕೊಳ್ಬೇಕು ಅಂತ. ನಾನು ತಿದ್ಕೊಳ್ತೀನಿ, ಸ್ವಲ್ಪ ಟೈಮ್ ಕೊಡ್ರಿ. ತಿದ್ದೋದಕ್ಕೆ ಒಂದು ಇತಿ ಮಿತಿ ಅಂತ ಇರುತ್ತೆ, ಜಾಸ್ತಿ ತಿದ್ದುತ್ತಾ ಹೋದ್ರೆ ಬರೀ ಕಾಟಗಳು ಚಿತ್ತುಗಳು ಮಾತ್ರ ಆಗ್ತಾವಷ್ಟೇ, ಕಲಿಕೆ ಅನ್ನೋದು ಇರೋದೇ ಇಲ್ಲ. ಆವಾಗಿಂದ ಕರೀತಾ ಇದ್ದೀನಿ, ಊಟ ಕೊಡು ಊಟ ಕೊಡು ಅಂತ. ಅಡಿಗೆ ಮನೇಲಿ ಸೇರ್ಕೊಂಡು ಏನ್ ಮಾಡ್ತಾ ಇದೀಯಾ? ಕಂಡ ಅಂದ್ರೆ ಭಯ ಬೇಡ. ಊಟನೇನ್ರಿ, ಮೊದ್ಲೇ ಹೇಳೋದಲ್ವಾ ನಾನೇನೋ. ಏನು ಏನ್ ಹೇಳೋದು? ಅದನ್ನೇ ಅನ್ಕೊಂಡೆ. ಊಟ ಊಟ ನೀವ್ ಕೂತ್ಕೊಳ್ಳಿ, ನಾನ್ ಬಿಸಿ ಬಿಸಿ ಮಾಡ್ಕೊಂಡು ತಂದ್ಬಿಡ್ತೀನಿ. ಬೇಗ ಬರ್ಸು. ಅಜ್ಜಿ ಹಠ ಮಾಡ್ಬೇಡಿ, ಹಠ ಮಾಡೋದ್ ಮಕ್ಕಳಲ್ವಾ, ನೀವೇ ಈ ತರ ಮಾಡಿದ್ರೆ ನಿಮ್ಗೂ ಮಕ್ಳಿಗೂ ಏನ್ ವ್ಯತ್ಯಾಸ? ವಯಸ್ಸಾದವರು ಮಕ್ಕಳ ತರಾನೆ, ಅದ್ ನಿನಗ್ ಗೊತ್ತಿಲ್ವಾ? ಬರೀ ಬಾಯ್ ಮಾತು ಅಷ್ಟೆ, ಎಲ್ರು ಕರುಣೆ ತೋರ್ಸೋರೆ ಆಗೋದ್ರು. ಮನಸ್ಸಿಗೆ ಬೇಕು ಅನ್ಸಿದ್ದನ್ನ ಕೊಡದೆ ಇದ್ಮೇಲೆ ನಿಮ್ ಕರುಣೆ ಕಟ್ಕೊಂಡು ನಾನೇನ್ ಮಾಡ್ಲಿ? ನನಗ್ ಬೇಕಾಗಿರೋದೇ ಬೇರೆ, ಊಟ ಅಲ್ಲ. ಅಯ್ಯೋ ಅಜ್ಜಿ, ಊಟ ಮಾಡಿದ್ರೆ ತಾನೇ ನಿಮ್ಗೆ ಬೇಕಾಗಿರೋದನ್ನ ಪಡ್ಕೊಳಕ್ ಸಾಧ್ಯ ಆಗೋದು. ನನಗ್ ಗೊತ್ತಿಲ್ವೇನೋ ನಿಮ್ ನಾಟಕಗಳು. ಈ ಮುದ್ಕಿಗೆ ಹೇಗಾದ್ರೂ ಮಾಡಿಸಿ ಊಟ ಮಾಡಿಸಿ ಮಾತ್ರ ತಿನ್ನಿಸ್ಬಿಟ್ರೆ ಇನ್ ಬೆಳಿಗ್ಗೆವರೆಗೂ ಅವಳ ಸಹವಾಸಕ್ಕೆ ಹೋಗೋದ್ಬೇಡ, ಏನಾದ್ರೂ ಮಾಡ್ಕೊಂಡು ಸಾಯ್ಲಿ ಅಂತ ತಾನೇ ನಿಮ್ ಪ್ಲಾನು? ಅಜ್ಜಿ, ನಿಮ್ ವಿಷಯದಲ್ಲಿ ಪ್ಲಾನ್ ಮಾಡಿ ಏನ್ ಮಾಡಕ್ ಸಾಧ್ಯ ಅಜ್ಜಿ? ನೀವ್ ಚೆನ್ನಾಗಿರ್ಬೇಕು ಅಂತ ತಾನೇ ನಾನ್ ಬಂದು ಕೇಳ್ತಿರೋದು. ಒಂದೇ ತುತ್ತು ತಿನ್ನಿ ಅಜ್ಜಿ, ಬೇಡ ಅಂದ್ರೆ ಮತ್ತೊಂದು ತುತ್ತು ತಿನ್ನಿ, ಒಟ್ನಲ್ಲಿ ತಿನ್ನಿ. ಏ ನಿಂತ್ಕೊಳ್ಳ ಸುಮ್ನೆ, ಇಷ್ಟು ಒತ್ತಾಯ ಮಾಡಿ ಊಟ ಮಾಡಿಸ್ತೀಯಲ್ಲ, ನಾ ಕೇಳಿದನ್ ಕೊಟ್ಬಿಡು ನೋಡೋಣ. ಅಜ್ಜಿ ನೀವ್ ಏನ್ ಕೇಳಿದ್ರು ಕೊಡೋ ಮಗ ಇರ್ಬೇಕಾದ್ರೆ ಯಾಕಜ್ಜಿ ಇಂತ ಮಾತೆಲ್ಲ ಕೇಳ್ತೀರಾ? ನೋಡೋ, ನನಗ್ ಬೇಕಾಗಿರೋದು ಲೀಲಾ. ಲೀಲಾ ಈ ಮನೇಲಿ ಇರ್ಬೇಕು. ನನ್ ಸೊಸೆ ಈ ಮನೇಲಿ ಇಲ್ದೆ ನನಗ್ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ನಿದ್ದೆ ಇಲ್ಲ. ಕಡೆಗ್ ನಾ ಹಸ್ಕೊಂಡ್ ಪ್ರಾಣ ಬಿಟ್ರು ನನ್ನ ಆತ್ಮಕ್ಕೂ ಶಾಂತಿ ಇರಲ್ಲ. ಅಜ್ಜಿ ಬಿಡ್ತೋ, ನೀ ಈ ಮಾತನ್ನ ವಾಪಸ್ ತಗೊಳ್ಳಿ. ತಗೊಳಲ್ವೋ, ನಾನು ಇರೋದೆ ಹೀಗೆ. ವಯಸ್ಸಾದ್ಮೇಲೆ ಮಕ್ಕಳ ತರ ಅಂತ ನಾನು ಆಗ್ಲೇ ಹೇಳಲಿಲ್ವಾ? ನನ್ನ ಮಕ್ಕಳ ತರನೇ ಹಠ ಮಾಡ್ತೀನಿ. ಆಗ್ಲಾದ್ರೂ ನಿನ್ ಬಾಸ್ ನನ್ ಮಗ ಅಂತ ಹೆತ್ತಿದೀನಲ್ಲ, ಅವನು ಲೀಲಾನ್ ಕಟ್ಕೊಂಡ್ ಬರ್ತಾನೋ ಇಲ್ವ ಅಂತ ಗೊತ್ತಾಗುತ್ತೆ. ನಾನು ಊಟ ಮಾಡ್ಬೇಕು ಅಂದ್ರೆ ಲೀಲನ್ ಜೊತೆ ನಾನ್ ಮಾತಾಡ್ಬೇಕು. ಅಜ್ಜಿ ಏನ್ ಮಾಡ್ಲಿ, ಲೀಲಾ ಮೇಡಮ್ ಈ ಮನೇಲಿ ಇರೋ ಎಲ್ಲರ ನಂಬರ್ನ ಬ್ಲಾಕ್ ಮಾಡಿದ್ದಾರೆ. ಬ್ಲಾಕ್ ಆದ್ರೂ ಮಾಡ್ಲಿ, ವೈಟ್ ಆದ್ರೂ ಮಾಡ್ಲಿ, ನನಗ್ ಬೇಕಾಗಿರೋದು ನನ್ನ ಸೊಸೆ ಲೀಲಾ. ಅವಳು ಇಲ್ಲ ಅಂತಂದ್ರೆ ನಾನು ಊಟ ಮಾಡೋದಿಲ್ಲ, ಹಸ್ಕೊಂಡು ಹಾಗೆ ಪ್ರಾಣ ಬಿಟ್ಬಿಡ್ತೀನಿ.
ಒಂದ್ ತೊಟ್ಟು ನೀರ್ ಕೂಡ ಕುಡಿಯೋದಿಲ್ಲ ಅಷ್ಟೇ. ಆಶ್ಚರ್ಯ ಆಗ್ತಾ ಇದೀಯಾ? ನಿನ್ ಗಂಡ ಯಾಕೆ ಹೀಗೆ ವರ್ತಿಸ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇದೀಯಾ? ನನಗೆ ಬೇರೆ ದಾರಿ ಯಾವುದೂ ಉಳಿಲಿಲ್ಲ. ಸಾಮ, ದಾನ, ಭೇದ ಎಲ್ಲ ಆದ್ಮೇಲೆ ದಂಡ ಅಂತಾರೆ. ನಾನು ಉಳಿದಿದ್ದೆಲ್ಲ ಪ್ರಯತ್ನ ಮಾಡಿದೆ, ದಂಡ ಮಾತ್ರ ನಾನು ಉಳಿದಿರೋ ಅವಕಾಶ. ನೀನೇ ನೋಡ್ತಾ ಇದೆಯಲ್ಲ, ನನ್ನ ಹೆಂಡತಿ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದಾಳೆ. ಜೀವನದುದ್ದಕ್ಕೂ ಲೀಲಾಗಿ ಅವಳು ತೊಂದರೆ ಕೊಡ್ತಾನೆ ಬಂದಿದ್ದಾಳೆ. ಕತ್ಲು ಕೋಣೆಲ್ ಕೂಡ ಹಾಕೋದು, ಅವಳು ಮಾಡಿದ ತಪ್ಪುಗಳನ್ನೆಲ್ಲ ಬರೆಸಿ ಗೋಡೆ ಮೇಲೆ ಅಂಟಿಸೋದು, ಮದುವೆ ಆದ್ಮೇಲಂತೂ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಅವಳ ಹಿಂಸೆ. ಅಪ್ಪ ಆಗಿ ಮಗಳನ್ನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದೀನಿ. ನೀನೇನೋ ನಮ್ಮ ಮಗಳನ್ನ ನನ್ನ ಮಡ್ಲಿಗೆ ಹಾಕ್ಬಿಟ್ಟು ನಿಶ್ಚಿಂತೆಯಿಂದ ಹೊಟ್ಟೋದೆ, ಆದ್ರೆ ಅವಳನ್ನ ಒಂದು ದಡ ಸೇರಿಸೋದಕ್ಕೆ ನಾನು ಒಬ್ಬಂಟಿಯಾಗಿ ಹೋರಾಡ್ತಾ ಇದ್ದೆ. ಅವಳ ಜೀವನದಲ್ಲಿ ಅದೆಷ್ಟು ಹೋರಾಟ ನಡೆಸ್ತಾ ಇದ್ದಾಳೆ ಅನ್ನೋದನ್ನ ನೋಡ್ತಾ ಇದೆಯಲ್ಲ ನೀನೆ. ನಮ್ಮ ಲೀಲಾ ಮನಸ್ಸಲ್ಲಿರೋ ನೋವು, ಅವಳು ನಗ್ತಾಳಲ್ಲ, ಆ ನಗುನಲ್ಲೇ ಕಾಣುತ್ತೆ. ಆ ನಗು ಸಹಜವಾಗಿದ್ದಲ್ಲ, ಕೃತಕವಾಗಿದ್ದು ಅನ್ನೋದು ನನಗೂ ಕಾಣಿಸುತ್ತೆ, ನಿನಗೂ ಕಾಣಿಸುತ್ತೆ, ಎಲ್ಲರಿಗೂ ನೋವು ಹಂಚೋ ಲೀಲಾ ಜೀವನದಲ್ಲಿ ನಗು ಬರೋದು ಯಾವಾಗ? ಅಲ್ಲ, ನೀಡೋ ಮನಸ್ಸು ಇರುವಂತವ್ರು ಎಲ್ಲರಿಗೂ ಈ ನೋವೇ ಗತಿನ? ಇದೇ ಜೀವನದ ಸತ್ಯನ? ಎಲ್ಲರ ಜೀವನದಲ್ಲೂ ನಗು ಕೊಡ್ತಾ ಇರುವ ಲೀಲಾ ನಗಬೇಕು, ಮನ್ಸಾರೆ ನಗಬೇಕು. ಯಾವಾಗ ಬರುತ್ತೆ? ನಾನು ಯಾವಾಗ ಆ ದಿನ ನೋಡ್ತೀನಿ? ನಮ್ಮ ಮಗಳು ಅಳಿಯಂದ್ರನ್ನ ತುಂಬಾ ಹಚ್ಕೊಂಡಿದ್ದಾಳೆ. ಹಚ್ಕೊಂಡಿದ್ದಾಳೆ ಅಂದ್ರೆ ಅವ್ರಿಗೆ ನೋವಾಗಬಾರ್ದು ಅಂತ ಅವರನ್ನ ಬಿಟ್ಟು ಬಂದು ಯಾರಿಗೂ ಕಾಣಿಸ್ತಾ ಇರೋ ಹಾಗೆ ಕಣ್ಣೀರ್ ಹಾಕ್ತಾಳೆ. ನನ್ ಸ್ವಾರ್ಥ ಅನ್ಸಿದ್ರು ಪರವಾಗಿಲ್ಲ, ನಮ್ಮ ಮಗಳಿಗೆ ಅವಳು ಪ್ರೀತಿ ಸಿಗ್ಬೇಕು. ನೋಡು, ನೀನ್ ನಮ್ಮನ್ನ ಬಿಟ್ಟು ಹೋದಾಗಿಂದ ನಾನು ನಿನ್ನನ್ನು ಏನೂ ಕೇಳಿಲ್ಲ. ನಮ್ಮ ಮಗಳ ಪ್ರೀತಿ ನಿಜ ಅನ್ನೋದಾದ್ರೆ ಅವಳ ಪ್ರೀತಿ ಅವಳಿಗೆ ಸಿಗೋ ಹಾಗೆ ಮಾಡು, ಅಷ್ಟು ಮಾಡು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.